ಶುಭೋದಯ ಶರಣು ಶರಣಾರ್ಥಿಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ಬರುವಂತಹ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಸಂಧಿಯ ಪರಿಚಯದ ಬಗ್ಗೆ ತಿಳಿಯೋಣ. ಈಗ ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಹೇಳುವುದಿಲ್ಲ. ಅವನು ಅದಕ್ಕೆ ಅಲ್ಲಿ ಎಂದು ಎರಡು ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಎಂದು ಹೇಳುತ್ತೇವೆ. ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳುತ್ತೇವೆ. ಅಂದರೆ ನಾವು ಅಕ್ಷರಗಳನ್ನು ಏನಾಯ್ತಂದ್ರೆ ಮಾತಾಡಬೇಕ ಸಂದರ್ಭದಲ್ಲಿ ಏನು ಮಾಡ್ತಾ ಇರ್ತೀವಿ ಅಂತಂದರೆ ಅವನಲ್ಲಿ ಅನ್ನೋದೇನಾಯ್ತಂದ್ರೆ ನಾವು ಅಕ್ಷರಗಳನ್ನೈತೆ ಕೂಡಿಸಿ ಹೇಳ್ತಾ ಇರ್ತೀವಿ. ಅವನು ಅದಕ್ಕೆ ಅಲ್ಲಿ ಅಂತ ನಾವು ಹೇಳೋದಿಲ್ಲ. ಅದಕ್ಕೆ ಇಲ್ಲಿ ಉದಾಹರಣೆ ನೋಡೋಣ, ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಆಡು, ಆಡು ಅದಕ್ಕೆ ಇಸು, ಆಡಿಸು. ಮರ ಅದಕ್ಕೆ ಅನ್ನು, ಮರವನ್ನು. ದೇವರು ಅದಕ್ಕೆ ಹೀಗೆ, ದೇವರಿಗೆ. ಮಳೆ ಅದಕ್ಕೆ ಕಾಲ, ಮಳೆಗಾಲ. ಹೀಗೆ ಈ ಪದಗಳನ್ನು ಏನೈತಂದ್ರೆ ನಾವು ಬಿಡಿ ಬಿಡಿಸಿಯಾಗಿ ಏನಂತೆ ಹೇಳೋದಿಲ್ಲ, ಕೂಡಿಸಿ ಹೇಳ್ತೀವಿ. ಅದಕ್ಕೆ ಹೀಗೆ ಎರಡು ಅಕ್ಷರಗಳ ಕಾಲ ವಿಳಂಬವು ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು. ನೋಡಿ ವಿದ್ಯಾರ್ಥಿಗಳೇ, ಎರಡು ಅಕ್ಷರಗಳ ಏನೈತಂದರೆ ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಅಂತ ಕರಿತೀವಿ. ಎರಡು ಅಕ್ಷರಗಳು ಸೇರಬೇಕಾದ ಸಂದರ್ಭದಲ್ಲಿ ಯಾವುದೇ ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ನಾವು ಸಂಧಿ ಅಂತ ಏನೈತಂದರೆ ಕರಿತೀವಿ. ಕೂಡಿಸಿ ಬರೆದಿರೋದನ್ನು ಕೂಡಿಸಿ ಬರಿತೀವಿ. ಅವನ ಪ್ಲಸ್ ಅಂಗಡಿ, ಅವನಂಗಡಿ. ಇದರಲ್ಲಿ ಅವನ ಅನ್ನೋದೇನಂತಂದರೆ ಪೂರ್ವ ಪದ, ಅಂಗಡಿ ಅನ್ನೋದೇನಂತಂದರೆ ಉತ್ತರ ಪದ. ಅವನಂಗಡಿ ಅನ್ನೋದೇನಂತಂದ್ರೆ ಸಂಧಿ ಕಾರ್ಯ. ಈ ಕೂಡಿಸಿ ಬರೆದಂತಹ ಪದಕ್ಕೆ ಸಂಧಿ ಕಾರ್ಯ ಅಂತ ಕರಿತೀವಿ. ಕುಲ ಅದಿಕ್ ಅನ್ನು, ಕುಲವನ್ನು. ಬೆಟ್ಟ ಅದಿಕ್ ತಾವರೆ, ಬೆಟ್ಟದಾವರೆ. ಮಳೆ ಅದಿಕ್ ಕಾಲ, ಮಳೆಗಾಲ. ಹೀಗೆ ಅಕ್ಷರಗಳನ್ನೇತಂದರೆ ನಾವು ಬಿಡಿ ಬಿಡಿಯಾಗಿರೋದನ್ನು ಕೂಡಿಸಿ ಹೇಳುವುದಕ್ಕೆ ಸಂಧಿ ಕಾರ್ಯ ಅಂತ ಕರಿತೀವಿ. ಅದು ಸಂಧಿ ಕಾರ್ಯ ಆಗಬೇಕಾದ ಸಂದರ್ಭದಲ್ಲಿ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಸಂಧಿ ಕಾರ್ಯ ಆಗುತ್ತೆ. ಅಂದರೆ ಅರ್ಥ ಕೆಡಬಾರದು, ಅದಕ್ಕೆ ಅರ್ಥ ಇದ್ದಾಗ ಮಾತ್ರ ಅದಕ್ಕೆ ಸಂಧಿ ಕಾರ್ಯ ಮಾಡಲು ಸಾಧ್ಯ. ಹೀಗೆ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು. ನೋಡಿ ವಿದ್ಯಾರ್ಥಿಗಳೇ, ಒಂದು ಪದವನ್ನು ಏನಂತಂದರೆ ಇನ್ನೊಂದು ಪದದೊಡನೆಗೆ ಸೇರಿಸಬೇಕಾದ ಸಂದರ್ಭದಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು. ಮೂರು ಬಗೆಯ ಕಾರ್ಯಗಳು ನಡೀತಾ ಇರುತ್ತೆ. ಅವು ಯಾವುವು ಅಂದರೆ ಅಕ್ಷರ ಒಂದು ಲೋಪವಾಗಬಹುದು, ಅಕ್ಷರ ಲೋಪವಾಗ್ಬೋದು. ಇನ್ನೊಂದು ಆಗಮಿಸ್ಬೋದು, ಇನ್ನೊಂದು ಅಕ್ಷರ ಅಂತ ಆಗಮಿಸ್ಬೋದು. ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು. ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರನೂ ಬರ್ಬೋದು. ಇದನ್ನು ನಾವೇನಂತೀವಿ ಅಂದರೆ ಸಂಧಿ ಕಾರ್ಯ ಅಂತ ಕರಿತೀವಿ. ಪೂರ್ವ ಪದ ಮತ್ತು ಉತ್ತರ ಪದಗಳು ಸೇರಿ ಸಂಧಿ ಕಾರ್ಯ ಆಗುತ್ತೆ. ಅದರಲ್ಲಿ ಮಾತು ಅನ್ನೋದು ಪೂರ್ವ ಪದ, ಅಣ್ಣು ಅನ್ನೋದು ಉತ್ತರ ಪದ. ಮಾತನ್ನು ಅನ್ನೋದೇನಂತಂದರೆ ಸಂಧಿ ಕಾರ್ಯ. ಅದಕ್ಕೆ ಪೂರ್ವ ಪದದಲ್ಲಿರುವಂಥ ಹೂ ಅನ್ನೋದೇನಂತಂದರೆ ಲೋಪ ಆಗುತ್ತೆ. ಈ ರೀತಿ ನಾವು ಸಂಧಿ ಕಾರ್ಯವನ್ನು ಏನಂತಂದರೆ ಮಾಡಬೇಕು. ಈ ಚಾರ್ಟಿನ ಮೂಲಕ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಧಿಗಳು, ಸಂಧಿಗಳಲ್ಲಿ ಎರಡು ವಿಧಗಳು. ಅವು ಯಾವೆಂದರೆ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ಹಾಗಾದರೆ ಕನ್ನಡ ಸಂಧಿಗಳಲ್ಲಿ ಮತ್ತು ಎರಡು ವಿಧಗಳು ಬರುತ್ತೆ. ಅವು ಯಾವೆಂದರೆ ಕನ್ನಡ ಸ್ವರ ಸಂಧಿಗಳು, ಕನ್ನಡ ವ್ಯಂಜನ ಸಂಧಿಗಳು ಎಂದು. ಈ ಕನ್ನಡ ಸ್ವರ ಸಂಧಿಗಳಲ್ಲಿ ಎರಡು ಬರುತ್ತೆ. ಅವು ಲೋಪಸಂಧಿ ಮತ್ತು ಆಗಮ ಸಂಧಿ. ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಆದೇಶ ಸಂಧಿ. ಅದೇ ರೀತಿ ಸಂಸ್ಕೃತ ಸಂಧಿಗಳು, ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಎರಡು ವಿಧಗಳು. ಅವು ಯಾವುವೆಂದರೆ ಸಂಸ್ಕೃತ ಸ್ವರ ಸಂಧಿಗಳು, ಸಂಸ್ಕೃತ ವ್ಯಂಜನ ಸಂಧಿಗಳು. ಈ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಯಾವ ಸಂಧಿಗಳು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಸ್ವವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ ಎಂದು
ಈ ನಾಲ್ಕು ಸಂಧಿಗಳು ಬರುತ್ತೆ. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಮೂರು ಬರುತ್ತೆ. ಅವು ಮೂರು ಅವು ಯಾವೆಂದರೆ ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಈ ಚಾರ್ಟಿನ ಮೂಲಕ ನಾವು ಸಂಧಿಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಈ ಸಂಧಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಈಗ ನಾವು ಈ ಕನ್ನಡ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಂಧಿ ಎಂದರೇನು? ಕನ್ನಡ ಸಂಧಿ ಎಂದರೆ ಕನ್ನಡ ಕನ್ನಡ ಶಬ್ದಗಳು ಅಥವಾ ಕನ್ನಡ ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಎನ್ನುವರು. ನೋಡಿ ವಿದ್ಯಾರ್ಥಿಗಳೇ, ಕನ್ನಡ ಪದಗಳು ಮತ್ತು ಕನ್ನಡ ಪದಗಳು ಸೇರಿ ಅಥವಾ ಕನ್ನಡ ಪದಗಳು ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನು ನಾವು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಹಾಗಾದರೆ ಉದಾಹರಣೆಗೆ ಎಳೆ ಅಧಿಕ ಕರು ಎಳೆಗರು, ಮಳೆ ಅಧಿಕ ಕಾಲ ಮಳೆಗಾಲ, ಮನೆ ಅಧಿಕ ಇಂದ ಮನೆಯಿಂದ, ಇವು ಕನ್ನಡ ಸಂಧಿಗೆ ಉದಾಹರಣೆಗಳು. ಈ ಕನ್ನಡ ಸಂಧಿಗಳಲ್ಲಿ ಎರಡು ವಿಧಗಳಿವೆ ವಿದ್ಯಾರ್ಥಿಗಳೇ. ಈ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧಗಳಿವೆ? ಕನ್ನಡ ಸಂಧಿಗಳಲ್ಲಿ ಎರಡು ವಿಧಗಳಿವೆ. ಅವು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಎಂದು ಎರಡು ವಿಧಗಳಿವೆ. ಹಾಗಾದರೆ ಸ್ವರ ಸಂಧಿ ಎಂದರೇನು? ಸ್ವರ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಎನ್ನುವರು. ನೋಡಿ ವಿದ್ಯಾರ್ಥಿಗಳೇ, ಈ ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ನಾವು ಸ್ವರ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಊರು ಅಧಿಕ ಊರು ಊರೂರು. ಊರು ಅನ್ನೋದು ಏನೈತೆ ಅಂದರೆ ಇಲ್ಲಿ ಸ್ವರಾಕ್ಷರ ಬಂದಿದೆ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ರೂ, ಊರು ಅಂದಲ್ಲಿಂದ ಊ ಅನ್ನೋದಿಂತ ಸ್ವರಾಕ್ಷರ ಇದೆ. ಅದಕ್ಕೆ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿಯೂ ಕೂಡ ಊ ಅನ್ನೋದಿದೆ. ಇವೆರಡೂ ಸ್ವರಾಕ್ಷರಗಳು ಸೇರಿ ಏನಂತಂದರೆ ರೂ ಆಗಿದೆ. ಅದಕ್ಕೆ ಇಲ್ಲಿ ಏನಂತಂದರೆ ಊರು ಅಧಿಕ ಊರು ಊರೂರು, ಇಲ್ಲಿ ಎರಡೂ ಸ್ವರಾಕ್ಷರಗಳು ಸೇರಿದೆ. ಅದಕ್ಕೋಸ್ಕರ ಇದು ಸ್ವರ ಸಂಧಿ ಅಂತ ಕರಿತೀವಿ. ಮರ ಅಧಿಕ ಹಣ್ಣು ಮರವನ್ನು. ನೋಡಿ, ಮರ ಅಂದಲ್ಲಿ ಅಂತ ಅ ಇದೆ. ಇಲ್ಲಿ ಉತ್ತರ ಪದದಲ್ಲೇ ಮೊದಲನೇ ಅಕ್ಷರನೂ ಕೂಡ ಅ ಇದೆ. ಎರಡೂ ಸ್ವರಾಕ್ಷರಗಳು ಸೇರಿದಂಥ ಸಂಧಿಯಾಗಿದೆ. ಮರವನ್ನು ಸ್ವರ ಸಂಧಿ. ಶಿಖರವನ್ನು ಅಧಿಕ ಏರಿ, ಶಿಖರವನ್ನೇರಿ, ಶಿಖರವನ್ನು ಊ ಅನ್ನೋದೇ ಅಂತ ಸ್ವರ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಸ್ವರಾಕ್ಷರ ಇದೆ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರದಲ್ಲಿಯೂ ಕೂಡ ಸ್ವರಾಕ್ಷರ ಇದೆ. ಇವೆರಡೂ ಸ್ವರಗಳು ಸೇರಿ ಸಂಧಿಯಾದರೆ ಸ್ವರ ಸಂಧಿ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಸ್ವರ ಸಂಧಿಗಳಲ್ಲಿ ಎಷ್ಟು ವಿಧಗಳಿವೆ? ಸ್ವರ ಸಂಧಿಗಳಲ್ಲಿ ಎರಡು ವಿಧಗಳಿವೆ. ಅವು ಯಾವೆಂದರೆ ಲೋಪಸಂಧಿ ಮತ್ತು ಆಗಮಸಂಧಿ. ನೋಡಿ ವಿದ್ಯಾರ್ಥಿಗಳೇ, ಕನ್ನಡದಲ್ಲಿರುವಂತಹ ಕನ್ನಡ ಸಂಧಿಗಳು ಲೋಪಸಂಧಿ, ಆಗಮಸಂಧಿ, ಆದೇಶ ಸಂಧಿ ಅಂತ ಮೂರು ಸಂಧಿಗಳಿದ್ದಾವೆ. ಆದರೆ ಅದರಲ್ಲಿ ಸ್ವರ ಸಂಧಿಗಳು ಯಾವುವು ಅಂದರೆ ಲೋಪಸಂಧಿ ಮತ್ತು ಆಗಮಸಂಧಿ. ಹಾಗಾದರೆ ಲೋಪಸಂಧಿ ಎಂದರೇನು? ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯ ಸ್ವರವು ಅರ್ಥ ವ್ಯತ್ಯಾಸವಾಗದಂತೆ ಲೋಪವಾದರೆ ಅದಕ್ಕೆ ಲೋಪಸಂಧಿ ಅಥವಾ ಸ್ವರಲೋಪಸಂಧಿ ಎಂದು ಕರೆಯುತ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು, ಸ್ವರದ ಮುಂದೆ ಅಂತ ಸ್ವರ ಬರುತ್ತೆ, ಆ ಸಂಧಿ ಕಾರ್ಯ ಮಾಡಬೇಕಾದ ಸಂದರ್ಭದೊಳಗೆ ಪೂರ್ವ ಪದದ ಕೊನೆಯ ಸ್ವರವು ಅಂದರೆ ಪೂರ್ವ ಪದದಲ್ಲಿರುವಂಥ ಕೊನೆಯ ಸ್ವರಾಕ್ಷರವು ಕೊನೆಯ ಸ್ವರವು ಅರ್ಥ ವ್ಯತ್ಯಾಸವಾಗದಂತೆ, ಅರ್ಥಕ್ಕೇನು ಕೆಡದಂತೆ, ಅರ್ಥ ಏನು ವ್ಯತ್ಯಾಸ ಆಗದಂತೆ ಲೋಪವಾದರೆ ಅಂದರೆ ಕಾಣಿಯಾದರೆ ಲೋಪವಾದರೆ ಅದಕ್ಕೆ ನಾವು ಲೋಪಸಂಧಿ ಅಥವಾ ಸ್ವರಲೋಪಸಂಧಿ ಎಂದು ಕರೆಯುತ್ತಾರೆ. ನೋಡಿ, ಅಂಥ ಪದಗಳಿಗೆ ನಾವು ಲೋಪಸಂಧಿ ಅಂತ ಕರೀತೀವಿ ಅಥವಾ ಸ್ವರಲೋಪಸಂಧಿನೂ ಅಂತ ಇದಕ್ಕೆ ಕರೀತಾರೆ. ಉದಾಹರಣೆಗೆ ಬೇರೆ ಅಧಿಕ ಒಬ್ಬ ಬೇರೊಬ್ಬ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಂತಂದರೆ
ಬೇರೆ ಅನ್ನುವಂತಹ ಪೂರ್ವಪದದಲ್ಲಿ ಪೂರ್ವಪದದ ಕೊನೆಯ ಅಕ್ಷರದಲ್ಲಿ ರೇ ಎ ಅನ್ನುವಂತಹ ಸ್ವರ ಇದೆ. ಅದಕ್ಕೆ ಒಬ್ಬ ಅನ್ನುವಂತಹ ಉತ್ತರ ಪದದಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಓ ಅನ್ನೋದಿದೆ. ಇವೆರಡೂ ಸ್ವರಾಕ್ಷರಗಳು. ಸ್ವರಾಕ್ಷರಗಳು ಸೇರಿ ಇಲ್ಲೇನಾಗುತ್ತೆ, ಕೂಡಿಸಿ ಬರೆದಾಗ ಎ ಅನ್ನೋದೇನಂತ ಲೋಪವಾಗುತ್ತೆ. ಬೇರೊಬ್ಬ ಬೇರೆ ಅದಕ್ಕೆ ಒಬ್ಬ ಬೇರೊಬ್ಬ ಎ ಅನ್ನೋದೇನಂತ ಲೋಪವಾಯಿತು. ಅದಕ್ಕಿದು ಲೋಪಸಂಧಿಗೆ ಉದಾಹರಣೆ. ಇನ್ನೊಂದು ನೋಡೋಣ. ಅಲ್ಲಿ ಅದಕ್ಕೆ ಅಲ್ಲಿ ಅಲ್ಲಲ್ಲಿ ಅಲ್ಲಿ ಅನ್ನಲ್ಲಿ ಏನಂತಂದರೆ ಪೂರ್ವಪದದ ಕೊನೆಯ ಅಕ್ಷರದಲ್ಲಿ ಈ ಎನ್ನೋ ಅಕ್ಷರ ಇದೆ, ಈ ಎನ್ನೋ ಸ್ವರ ಇದೆ. ಉತ್ತರ ಪದದ ಮೊದಲನೆಯ ಅಕ್ಷರ ಓ ಇದೆ. ಇವೆರಡೂ ಸ್ವರಾಕ್ಷರಗಳು. ಇಲ್ಲಿ ಈ ಎನ್ನುವಂತಹ ಸ್ವರ ಏನೈತೆ, ಲೋಪವಾಗುತ್ತೆ. ಈ ಎನ್ನುವಂತಹ ಸ್ವರಾಕ್ಷರ ಲೋಪವಾಗುತ್ತೆ. ಆವಾಗ ಅಲ್ಲಿ ಅದಕ್ಕೆ ಅಲ್ಲಿ ಇದ್ದಲ್ಲಿ ಅಲ್ಲಲ್ಲಿ ಈ ಎನ್ನುವುದು ಅಕ್ಷರ, ಈ ಅನ್ನುವಂಥ ಸ್ವರ ಅಂತ ಲೋಪ ಆಗೋಯಿತು. ಅದಕ್ಕೆ ಲೋಪಸಂಧಿಗೆ ಇದು ಉದಾಹರಣೆಯಾಗಿದೆ. ವಿದ್ಯಾರ್ಥಿಗಳೇ, ಈಗ ಇನ್ನೂ ಕೆಲವು ಉದಾಹರಣೆಗಳ ಲೋಪಸಂಧಿಗೆ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ಈಶ್ವರನ ಅದಿಕ್ ಒಲವು, ಈಶ್ವರನ ಒಲವು. ನೋಡಿ, ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಅ, ಉತ್ತರ ಪದದ ಮೊದಲನೇ ಅಕ್ಷರ ಓ. ಇದರಲ್ಲಿ ನಾವು ಕೂಡಿಸಿ ಬರೆದಾಗ ಈಶ್ವರನೊಲುವು ಅನ್ನೋದರಲ್ಲಿ ಅ ಅನ್ನೋದೇನೈತೆ, ಲೋಪ ಆಗಿದೆ. ಅ ಅಕ್ಷರ ಏನಾಗಿದೆ, ಲೋಪ ಆಗಿದೆ. ಅದಕ್ಕೆ ಇದು ಲೋಪಸಂಧಿಗೆ ಉದಾಹರಣೆ. ಮಾತು ಅದಕ್ಕೆ ಇಲ್ಲ, ಮಾತಿಲ್ಲ. ಇಲ್ಲಿ ಯಾವುದು, ನೀವೇ ಹೇಳಿ ವಿದ್ಯಾರ್ಥಿಗಳೇ, ಉ ಅನ್ನುವಂಥ ಸ್ವರಾಕ್ಷರ ಲೋಪವಾಗಿದೆ. ಈ ಲೋಪಸಂಧಿಯಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಲೋಪವಾಗುವುದು, ಹೂ ಅನ್ನುವಂತಹ ಅಕ್ಷರ ಲೋಪವಾಗಿದೆ. ಅದಕ್ಕೆ ಮಾತು ಅದಕ್ಕಿಲ್ಲ, ಮಾತಿಲ್ಲ ಅನ್ನೋದು ಕೂಡ ಲೋಪಸಂಧಿಗೆ ಉದಾಹರಣೆಯಾಗಿದೆ. ದೇವರ ಪ್ಲಸ್ ಇಂದ, ದೇವರಿಂದ. ಇಲ್ಲಿ ಅ ಅನ್ನುವಂತಹ ಅಕ್ಷರ ಲೋಪವಾಗಿದೆ. ಪೂರ್ವಪದದ ಕೊನೆಯ ಅಕ್ಷರ ಅ, ಕೊನೆಯ ಸ್ವರಾಕ್ಷರ ಅ, ಆ ಅಕ್ಷರ ಲೋಪವಾಗಿದೆ. ಅದಕ್ಕೆ ಇವೆಲ್ಲ ಅಂತ ಲೋಪಸಂಧಿಗೆ ಉದಾಹರಣೆಗಳು. ವಿದ್ಯಾರ್ಥಿಗಳೇ, ಈಗ ನಾವು ಕನ್ನಡ ಸಂಧಿಯಲ್ಲಿ ಬರುವಂತಹ ಕನ್ನಡ ಸ್ವರ ಸಂಧಿಯಲ್ಲಿ ಎರಡನೆಯದು ಆಗಮ ಸಂಧಿ. ಕನ್ನಡ ಸ್ವರ ಸಂಧಿಯಲ್ಲಿ ಬರುವಂತಹ ಎರಡನೆಯ ಸಂಧಿ ಆಗಮ ಸಂಧಿ. ಹಾಗಾದರೆ ಆಗಮ ಸಂಧಿ ಎಂದರೇನು? ಆಗಮ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಹೊಸದಾಗಿ ಒಂದು ಅಕ್ಷರ ಬಂದು ಸೇರುವುದಕ್ಕೆ ಆಗಮ ಸಂಧಿ ಎನ್ನುವರು. ನೋಡಿ ವಿದ್ಯಾರ್ಥಿಗಳೇ, ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬರ್ತಾ ಇರುತ್ತೆ, ಸಂಧಿ ಆಗಬೇಕಾ ಸಂದರ್ಭ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಂತಹ ಸಂದರ್ಭದಲ್ಲಿ ಹೊಸದಾಗಿ ಒಂದು ಅಕ್ಷರ ಬಂದು ಸೇರುವುದಕ್ಕೆ, ಹೊಸದಾಗಿ ಒಂದು ಅಕ್ಷರ ಬಂದು ಸೇರಿಕೊಂಡ್ರಪ್ಪ ಅಂದರೆ ಅದಕ್ಕೆ ನಾವೇನಂತೀವಿ ಅಂದರೆ ಆಗಮ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ತಿಳ್ಕೊಳ್ಳೋಣ. ಶಾಲೆ ಅದಕ್ಕೆ ಅನ್ನು, ಶಾಲೆ ಎಣ್ಣು. ನೋಡಿ, ಪೂರ್ವ ಪದದಲ್ಲಿ ಶಾಲೆ, ಉತ್ತರ ಪದದಲ್ಲಿ ಅಣ್ಣು. ಇದನ್ನು ಕೂಡಿಸಿ ಬರೆದಾಗ ಶಾಲೆ ಎಣ್ಣು ಅಂತಾಯಿತು. ಇವಾಗ ಶಾಲೆ ಅಣ್ಣು ಅಂದರೆ ನಮಗೇನಂತಂದ್ರದು ಮೀನಿಂಗ್ ಬರೋದಿಲ್ಲ, ಅರ್ಥ ಆಗೋದಿಲ್ಲ. ಅದಕ್ಕೆ ಶಾಲೆ ಎಣ್ಣು ಯ ಅಕ್ಷರ ಏನಾಗಿದೆ, ಇಲ್ಲಿ ಹೊಸದಾಗಿ ಬಂದು ಸೇರಿಕೊಂಡಿದೆ, ಆಗಮವಾಗಿದೆ. ಅದಕ್ಕೆ ಇದನ್ನು ಆಗಮ ಸಂಧಿಗೆ ಉದಾಹರಣೆ ಅಂತ ಕರಿತೀವಿ. ಮಗು ಅದಕ್ಕೆ ಹೀಗೆ, ಮಗುವಿಗೆ. ಮಗು ಅದಕ್ಕೆ ಹೀಗೆ, ಮಗುವಿಗೆ ಅಂದರೆ ಇಲ್ಲಿ ವ ಈ ಬದಲಾಗಿ ಅಲ್ಲಿ ಏನಾಗಿದೆ ಅಂತಂದರೆ ವ ಅನ್ನೋದೇನಂತಂದರೆ ಆಗಮವಾಗಿ ಬಂದಿದೆ, ಹೊಸದಾಗಿ ಬಂದು ಸೇರಿಕೊಂಡಿದೆ ಅಲ್ಲಿ ಮಗುವಿಗೆ. ವ ಅನ್ನೋದೇನಂತಂದರೆ ಅಕ್ಷರ ಏನೈತಂದರೆ ಹೊಸದಾಗಿ ಬಂದು ಸೇರಿಕೊಂಡಿದೆ ಅಲ್ಲ, ಅದಕ್ಕೆ ಅದು ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ಈ ಆಗಮ ಸಂಧಿಯಲ್ಲಿ ಮತ್ತು ಎರಡು ವಿಧಗಳನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಆಗಮ ಸಂಧಿಗಳಲ್ಲಿ ಎರಡು ವಿಧಗಳಿವೆ. ಅವು ಯಾವೆಂದರೆ ಯಕಾರಾಗಮ, ವಕಾರಾಗಮ ಎಂದು. ಯಕಾರಾಗಮ ಸಂಧಿ ಅಂದ್ರೇನು? ಆ ಇ ಐ ಓ
ಸ್ವರಗಳ ಮುಂದೆ ಸ್ವರವು ಬಂದರೆ ಏಕಾರವು ಆಗಮವಾಗುವುದಕ್ಕೆ ಯಕಾರಾಗಮ ಸಂಧಿ ಎನ್ನುವರು. ನೋಡಿ ವಿದ್ಯಾರ್ಥಿಗಳೇ, ಈ ಪೂರ್ವಪದದ ಕೊನೆಯ ಅಕ್ಷರದಲ್ಲಿರುವಂತಹ ಸ್ವರಾಕ್ಷರ ಆ ಇ ಐ ಓ ಈ ಸ್ವರಾಕ್ಷರಗಳ ಮುಂದೆ ಏನೈತೆ ಅಂದರೆ ಸ್ವರವು ಬಂದರೆ ಯ ಅನ್ನುವಂಥ ಕಾರವು ಆಗಮವಾಗುವುದಕ್ಕೆ ಯಕಾರಾಗಮ ಸಂಧಿ ಎನ್ನುವರು. ಉದಾಹರಣೆಗೆ ನೋಡೋಣ, ಕ ಅದಕ್ಕೆ ಉತ್ತ ಕಾಯುತ್ತ. ಇಲ್ಲಿ ಏನಂತಂದರೆ ಕ ಅನ್ನೋದು ಆ ಅನ್ನುವಂಥ ಸ್ವರದ ಮುಂದೆ, ಯ ಅನ್ನೋದು ಎಂಥದ್ದು ಬಂದಿದೆ ಅದಕ್ಕೆ ಏನಂತಂದರೆ ಇದು ಯಕಾರಾಗಮ ಸಂಧಿಗೆ ಉದಾಹರಣೆ. ಕಾಯುತ್ತ ಯ ಅನ್ನೋದು ಬಂದಿದೆಯಲ್ಲ ಅದಕ್ಕೆ, ಆ ಅನ್ನುವಂಥದ್ದು ಪೂರ್ವಪದದಲ್ಲಿ ಉತ್ತರ ಪದದ ಊ ಎಂದಿಗೆ ಸೇರಿದಾಗ ಅಲ್ಲಿ ಹೊಸದಾಗಿ ಯ ಅನ್ನುವಂಥ ಆಗಮ ಸಂಧಿ ಬಂದಿದೆ, ಆಗಮವಾಗಿದೆ. ಇನ್ನೊಂದು ನೋಡೋಣ, ಕಟ್ಟಿಗೆ ಅದಿಕ್ ಅಣ್ಣು ಕಟ್ಟಿಗೆ ಎಣ್ಣು ಅದಿಕ್ ಅಣ್ಣು ಕಟ್ಟಿಗೆ ಎಣ್ಣು. ಇಲ್ಲಿ ಕೂಡ ಎಂತ ಯ ಅನ್ನೋದು ಏನಂತಂದರೆ ಆಗಮವಾಗಿ ಬಂದಿದೆ, ಕಟ್ಟಿಗೆ ಎಣ್ಣು ಯ ಅನ್ನೋದು ಆಗಮವಾಗಿ ಬಂದಿದೆ ಆಗಮ ಸಂಧಿಗೆ, ಯಕಾರ ಆಗಮ ಸಂಧಿಗೆ ಉದಾಹರಣೆ. ಕೈ ಅದಕ್ಕಿಂದ ಕೈಯಿಂದ ಯ ಬಂದಿದೆ. ಮನೆ ಅದಿಕ್ ಅಣ್ಣು ಮನೆಯನ್ನು ಯ ಬಂದಿದೆ. ಕವಿ ಅದಿಕ್ ಆಗು ಕವಿಯಾಗು ಯ ಅನ್ನೋದು ಏನಂತಂದರೆ ಆಗಮವಾಗಿ ಬಂದಿದೆ. ಸವಿ ಅದಿಕ್ ಊಟ ಸವಿಯೂಟ ಯ ಅನ್ನೋದು ಏನಂತಂದರೆ ಆಗಮವಾಗಿ ಬಂದಿದೆ. ಹಾಗಾದರೆ ಎರಡನೆಯದ್ದು, ಈ ಆಗಮ ಸಂಧಿಯಲ್ಲಿ ಎರಡನೆಯ ವಿಧವಾದಂತಹ ವಕಾರಾಗಮ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ವಕಾರಾಗಮ ಸಂಧಿ ಎಂದರೆ ಊ ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಓಕಾರವು ಹೊಸದಾಗಿ ಆಗಮವಾಗುವುದಕ್ಕೆ ವಕಾರಾಗಮ ಸಂಧಿ ಎನ್ನುವರು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಊ ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ, ಅದರ ಜೊತೆ ಸ್ವರವು ಬಂದರೂ ಕೂಡ ಎಂತ ಸಂಧಿಯಾಗಬೇಕಾದ ಸಂದರ್ಭದಲ್ಲಿ ವಕಾರವು ಅನ್ನುವಂಥ ಕಾರವು ಹೊಸದಾಗಿ ಆಗಮವಾಗುವುದಕ್ಕೆ ವಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹಸು ಅದಿಕ್ ಅಣ್ಣು ಹಸುವನ್ನು. ನೋಡಿ ಓ ಅನ್ನೋದು ಬಂದಿದೆ, ಓ ಅನ್ನೋದು ಏನಂತಂದ್ರೆ ಹೊಸ ಅಕ್ಷರ ಏನಂತಂದ್ರೆ ಹೊಸದಾಗಿ ಬಂದಿದೆ, ಅದಕ್ಕೆ ಇದು ವಕಾರಾಗಮ ಸಂಧಿಗೆ ಉದಾಹರಣೆಯಾಗಿದೆ. ಗುರು ಅದಿಕ್ ಹೀಗೆ ಗುರುವಿಗೆ ಓ ಬಂದಿದೆ. ಗೋ ಅದಿಕ್ ಅಣ್ಣು ಗೋವನ್ನು ಓ ಬಂದಿದೆ. ಮಾತೃ ಅದಿಕ್ ಅಣ್ಣು ಮಾತೃವನ್ನು ಓ ಬಂದಿದೆ. ಹೂ ಅದಿಕ್ ಇಂದ ಹೂವಿಂದ ಓ ಬಂದಿದೆ. ಕರು ಅದಿಕ್ ಅಣ್ಣು ಕರುವನ್ನು, ಇವು ವಕಾರಾಗಮ ಸಂಧಿಗೆ ಉದಾಹರಣೆಗಳಾಗಿವೆ. ವಿದ್ಯಾರ್ಥಿಗಳೇ, ವ್ಯಂಜನ ಸಂಧಿ ಎಂದರೆ ಎರಡು ವ್ಯಂಜನಗಳ ನಡುವೆ ನಡೆಯುವ ಸಂಧಿ ಕಾರ್ಯಕ್ಕೆ ವ್ಯಂಜನ ಸಂಧಿ ಎನ್ನುವರು. ಅಂದರೆ ಎರಡು ವ್ಯಂಜನಾಕ್ಷರಗಳ ನಡುವೆ ನಡೆಯುವಂತಹ ಸಂಧಿ ಕಾರ್ಯಕ್ಕೆ ವ್ಯಂಜನ ಸಂಧಿ ಎಂದು ಕರೀತಾರೆ. ಸ್ವರ ಮತ್ತು ವ್ಯಂಜನ ಸೇರುವುದಕ್ಕೆ ಸಂಧಿ ಕಾರ್ಯ ಆದಾಗ ಅದಕ್ಕೆ ವ್ಯಂಜನ ಸಂಧಿ ಎಂದು ಕರೀತೀವಿ. ಉದಾಹರಣೆಗೆ ಹೊಸ ಅಧಿಕ ಕನ್ನಡ ಹೊಸಗನ್ನಡ. ಇಲ್ಲಿ ಕ ಅನ್ನೋದೇನಂತಂದರೆ ವ್ಯಂಜನಾಕ್ಷರ ಇದೆ, ಅದಕ್ಕೆ ಇದು ವ್ಯಂಜನ ಸಂಧಿಗೆ ಉದಾಹರಣೆ. ಬೆಟ್ಟ ಅಧಿಕ ತಾವರೆ ಬೆಟ್ಟ ಧಾವರೆ, ತಾ ಅನ್ನೋದೇನಂತಂದರೆ ಇಲ್ಲಿ ವ್ಯಂಜನಾಕ್ಷರ, ಅದಕ್ಕಿದು ವ್ಯಂಜನ ಸಂಧಿಗೆ ಉದಾಹರಣೆಯಾಗಿದೆ. ವಿದ್ಯಾರ್ಥಿಗಳೇ, ಈ ಕನ್ನಡ ಸಂಧಿಯಲ್ಲಿ ಬರುವಂತಹ ಮೂರನೆಯ ಸಂಧಿ ಆದೇಶ ಸಂಧಿ. ಮೊದಲನೆಯದ್ದು ಲೋಪಸಂಧಿ, ಎರಡನೆಯದ್ದು ಆಗಮ ಸಂಧಿ, ಇವೆರಡು ಸ್ವರಸಂಧಿಗಳು. ಆದರೆ ಈ ಮೂರನೆಯ ಸಂಧಿ ಆದೇಶ ಸಂಧಿ ವ್ಯಂಜನ ಸಂಧಿ. ಯಾಕೆಂದರೆ ವ್ಯಂಜನಾಕ್ಷರ ಬರುವುದರಿಂದ, ಇದಕ್ಕೆ ವ್ಯಂಜನಾಕ್ಷರಗಳು ಕೂಡುವುದರಿಂದ ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಅದಕ್ಕೆ ಕನ್ನಡ ಸಂಧಿ. ಈ ಕನ್ನಡ ಸಂಧಿಯಲ್ಲಿ ಆದೇಶ ಸಂಧಿ ವ್ಯಂಜನ ಸಂಧಿಯಾಗಿದೆ. ಹಾಗಾದರೆ ಆದೇಶ ಸಂಧಿ ಎಂದರೇನು? ಆದೇಶ ಸಂಧಿ ಎಂದರೆ, ನೋಡಿ ವಿದ್ಯಾರ್ಥಿಗಳೇ, ಸಂಧಿ ಕಾರ್ಯ ಮಾಡಬೇಕಾದ ಸಂದರ್ಭದಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬಂದರೆ, ಕ ತ ಪ ವ್ಯಂಜನಗಳಿಗೆ ಗ ದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದರೆ ಅದಕ್ಕೆ ನಾವು ಆದೇಶ ಸಂಧಿಯನ್ನು ಕರೆಯುತ್ತೇವೆ, ಆದೇಶ ಸಂಧಿ ಎಂದು
ಕರೆಯುತ್ತೇವೆ. ಉದಾಹರಣೆಗೆ ತಲೆ ಅದಕ್ಕೆ ಕೂದಲು, ತಲೆಗೂದಲು. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ವ್ಯಂಜನಾಕ್ಷರ ಇದೆ. ಉತ್ತರ ಪದದ ಮೊದಲನೆಯ ಅಕ್ಷರ ಕ ಅನ್ನೋದಂತ ವ್ಯಂಜನಾಕ್ಷರ ಇದೆ. ಅದು ಆ ವ್ಯಂಜನಕ್ಕೆ ಅಂತ ತಲೆಗೂದಲು ಇದ್ದಲ್ಲಿ ಅಂತಂದರೆ ಕೂದಲು ಇದ್ದಲ್ಲಿ ಅದು ಕೂಡಿಸಿ ಬರೆದಾಗ ತಲೆಗೂದಲು. ಅದಕ್ಕೆ ಕದ ಬದಲಾಗಿ ಇಲ್ಲಿ ಏನು ಬಂದಿದೆ, ಗ ಬಂದಿದೆ. ಅದಕ್ಕೋಸ್ಕರ ಇದು ಆದೇಶ ಸಂಧಿಗೆ ಅಂತ ಉದಾಹರಣೆಯಾಗಿದೆ. ಅದೇ ರೀತಿ ಹುಲಿ ಅದಕ್ಕೆ ತೊಗಲು, ಹುಲಿದೊಗಲು. ನೋಡಿ ಇಲ್ಲಿ ವ್ಯಂಜನಾಕ್ಷರ ಏನು ಬಂದಿದೆ, ತ ಅನ್ನುವಂಥ ವ್ಯಂಜನಾಕ್ಷರ ಬಂದಿದೆ. ಆ ವ್ಯಂಜನಾಕ್ಷರ ಬಂದಾದ ಮೇಲೆ ಅದಕ್ಕೆ ದ ಅನ್ನೋ ತಕ್ಕೆ ಬದಲಾಗಿ ದ ಅಕ್ಷರ ಏನೈತಂದರೆ ಆದೇಶವಾಗಿ ಬಂದಿದೆ. ಅದಕ್ಕೋಸ್ಕರ ಇದು ಆದೇಶ ಸಂಧಿ. ಬೆನ್ ಅದಕ್ಕೆ ಪತ್ತು, ಬೆಂಬತ್ತು. ಇಲ್ಲಿ ಪ ಅನ್ನುವಂಥ ವ್ಯಂಜನಾಕ್ಷರಿಗೆ ಭ ಅನ್ನುವಂಥ ಅಕ್ಷರ ಆದೇಶವಾಗಿ ಬಂದಿದೆ. ಅದಕ್ಕೆ ಇದು ಆದೇಶ ಸಂಧಿಗೆ ಉದಾಹರಣೆ. ಎಳ್ ಪ್ಲಸ್ ಕರು, ಎಳ್ಗರು. ಕ ಬದಲಾಗಿ ಕ ವ್ಯಂಜನಾಕ್ಷರಗಳಿಗೆ ಕದ ಬದಲಾಗಿ ಘ ಆದೇಶವಾಗಿ ಬಂದಿದೆ. ಮೈ ಅದಿಕ್ ತೊಳೆ, ಮೈದೊಳೆ. ತ ಅನ್ನುವಂಥ ವ್ಯಂಜನಾಕ್ಷರಿಗೆ ದ ಅನ್ನುವಂತಹ ವ್ಯಂಜನಾಕ್ಷರ ಏನಿತ್ತಂದರೆ ಬದಲಾಗಿ ಬಂದಿದೆ, ಆದೇಶವಾಗಿ ಬಂದಿದೆ. ಅದಕ್ಕೆ ಇದು ಆದೇಶ ಸಂಧಿಗೆ ಉದಾಹರಣೆ. ಕನ್ ಪ್ಲಸ್ ಪನಿ, ಕಂಬನಿ. ಇಲ್ಲಿ ಅದಕ್ಕೆ ಪ ಅನ್ನುವಂತಹ ವ್ಯಂಜನಾಕ್ಷರಕ್ಕೆ ಭ ಅನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಅದಕ್ಕೆ ಇದು ಆದೇಶ ಸಂಧಿಗೆ ಅಂತ ಉದಾಹರಣೆಯಾಗಿದೆ. ಕನ್ನಡ ಸಂಧಿಗಳು ಅಂದರೆ ನಿಮಗೆಲ್ಲ ಗೊತ್ತಾಗಿದೆ ವಿದ್ಯಾರ್ಥಿಗಳೇ. ಕನ್ನಡ ಸಂಧಿಗಳಲ್ಲಿ ಏನಂತಂದರೆ ಮೂರು ಸಂಧಿಗಳು ಬರುತ್ತೆ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಎಂದು. ಅದರಲ್ಲಿ ಸ್ವರ ಸಂಧಿ ಮತ್ತು ಲೋಪ ಸಂಧಿ ಅಂತ ಬರುತ್ತೆ. ಸ್ವರ ಸಂಧಿಯಲ್ಲಿ ಏನಂತಂದರೆ ಆಗಮ, ಲೋಪ ಸಂಧಿ ಮತ್ತು ಆಗಮ ಸಂಧಿ ಅಂತ ಬರುತ್ತೆ. ಅದರಲ್ಲಿ ವ್ಯಂಜನ ಸಂಧಿ ಅಂತ ಬರುತ್ತೆ. ವ್ಯಂಜನ ಸಂಧಿಗಳಲ್ಲಿ ಅಂತ ಒಂದು ಮಾತ್ರ ಅದು ಆದೇಶ ಸಂಧಿಯಾಗಿದೆ. ಇಷ್ಟು ಈ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.